ಎಲ್ಲರಿಗೂ ಡೆಲಿಟಸ್ ರೆಸಿಪಿ ಚಾನೆಲ್ಗೆ ಸ್ವಾಗತ. ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್, ಲೈಕ್ ಮತ್ತು ಕಮೆಂಟ್ ಮಾಡಿ. ಇವತ್ತು ಸ್ಪೈಸಿ ಪ್ರಾನ್ ಮಸಾಲ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ. ಇದನ್ನು ರೊಟ್ಟಿ, ನಾನ್, ಚಪಾತಿ, ಅನ್ನದೊಂದಿಗೆ ಕಲಸಿಕೊಂಡು ತಿನ್ನಬಹುದು. ಈ ರೆಸಿಪಿ ಎಲ್ಲದಕ್ಕೂ ಸೈ. ಈಗ ಖಾರವಾದ ಸಿಗಡಿಯನ್ನು ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಮೂರರಿಂದ ನಾಲ್ಕು ಹಸಿಮೆಣಸಿನಕಾಯಿ, ಚಿಕ್ಕ ತುಂಡು ಶುಂಠಿ, ಸ್ವಲ್ಪ ಪುದೀನ ಎಲೆ, ಇವೆಲ್ಲವನ್ನು ಮಿಕ್ಸಿ ಜಾರಿನಲ್ಲಿ ಹಾಕಿ ಚೆನ್ನಾಗಿ ಅರಿಯಿರಿ. ಇದನ್ನು ಚೆನ್ನಾಗಿ ಅರೆದ ನಂತರ 9 ಬೆಳ್ಳುಳ್ಳಿ ಎಸಳನ್ನು ಹಾಕಿ ಚೆನ್ನಾಗಿ ಅರಿಯಿರಿ. ಈಗ ಪೇಸ್ಟ್ ತಯಾರಿದೆ. ನಾನು ಇಲ್ಲಿ 5 ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. 2 ಟೊಮ್ಯಾಟೋವನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. 2 ಬಟಾಟೆಯನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಪ್ರಾನ್ಸನ್ನು ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಗ್ಯಾಸ್ ಆನ್ ಮಾಡಿ ಅಗಲವಾದ ಪಾತ್ರೆಯನ್ನು ಅದರ ಮೇಲಿಡಿ. ಪಾತ್ರೆ ಬಿಸಿಯಾದ ನಂತರ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ನಂತರ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈಗ ಕರಿಬೇವನ್ನು ಹಾಕಿ 5 ನಿಮಿಷ ಚೆನ್ನಾಗಿ ತಿರುಗುತ್ತಾ ಇರಿ. ಈರುಳ್ಳಿಯ ಹಸಿವಾಸನೆ ಹೋದ ನಂತರ ಟೊಮ್ಯಾಟೋವನ್ನು ಸೇರಿಸಿ. ಟೊಮ್ಯಾಟೋವನ್ನು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಈಗ ರೆಡಿ ಮಾಡಿ ಇಟ್ಕೊಂಡಿರುವ ಪೇಸ್ಟನ್ನು ಸೇರಿಸಿ. ಇದನ್ನು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ನಾನು ಇಲ್ಲಿ ಮಿಕ್ಸಿಯನ್ನು ತೊಳೆದಿಟ್ಟ ನೀರನ್ನು ಸೇರಿಸಿದ್ದೇನೆ. ಈಗ ಬಟಾಟೆಯನ್ನು ಸೇರಿಸಿ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಈಗ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರದ ಪುಡಿಯನ್ನು ಸೇರಿಸಿ. ನಂತರ 1/2 ಟೀಸ್ಪೂನ್ ಅರಶಿನದ ಹುಡಿಯನ್ನು ಸೇರಿಸಿ. ಈಗ ಸ್ವಲ್ಪ ಗರಂ ಮಸಾಲ ಹುಡಿಯನ್ನು ಸೇರಿಸಿ. ಈಗ ಕೊತ್ತಂಬರಿ ಹುಡಿಯನ್ನು ಸೇರಿಸಿ. ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿ ನಂತರ 1 ಗ್ಲಾಸ್ ನೀರು ಸೇರಿಸಿ. ನಾನು ಇಲ್ಲಿ ಜೀರಾ ಪೌಡರ್ ಹಾಕಲಿಲ್ಲ, ನಿಮಗೆ ಬೇಕಿದ್ರೆ ಹಾಕಿ. ಈಗ ಪ್ರಾನ್ಸನ್ನು ಸೇರಿಸಿ. ನಾನು ಇಲ್ಲಿ ಅನ್ನದೊಂದಿಗೆ ಸೇವಿಸಲಿಕ್ಕೆ ಈ ಅಡುಗೆ ಮಾಡುತ್ತಾ ಇದ್ದೇನೆ. ಅದಕ್ಕೆ ನನಗೆ ಬೇಕಾದ ಹದಕ್ಕೆ ನೀರು ಸೇರಿಸಿದ್ದೇನೆ. ನಿಮಗೆ ಬೇಕಿದ್ರೆ ಸ್ವಲ್ಪ ನೀರು ಹಾಕಿ ದಪ್ಪವಾಗಿ ಕೂಡ ಮಾಡಬಹುದು.
ಈಗ ಸ್ಪೈಸಿ ಪ್ರಾನ್ಸ್ ಮಸಾಲ ಅಥವಾ ಸ್ಪೈಸಿ ಪ್ರಾನ್ಸ್ ಗಸಿ ರೆಡಿಯಾಗಿದೆ. ಈಗ ಇದನ್ನು ಬಿಸಿ ಬಿಸಿಯಾಗಿ ಇರುವಾಗ ಅನ್ನದೊಂದಿಗೆ ಊಟ ಮಾಡಿ, ಆಗ ಇದರ ರುಚಿ ಇನ್ನೂ ಇಮ್ಮಡಿಗೊಳ್ಳುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಸ್ಪೈಸಿ ಪ್ರಾನ್ಸ್ ಮಸಾಲ ಹೇಗೆ ಮಾಡೋದಂತ ಗೊತ್ತಾಯ್ತಲ್ಲ. ಒಮ್ಮೆ ನೀವು ಕೂಡ ಪ್ರಯತ್ನಿಸಿ. ಎಲ್ಲರಿಗೂ ಧನ್ಯವಾದಗಳು.